ಎಲ್ರಿಗೂ ನಮಸ್ಕಾರ ಸೊ ಇವತ್ತು ನಾವು ಲೈಫ್ ಪ್ರೊಸೆಸಸ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಇವಾಗ ಈ ಚಾಪ್ಟರ್ ಸ್ಟಾರ್ಟ್ ಮಾಡೋ ಮುಂಚೆ ನನ್ನೊಂದು ಬೇಸಿಕ್ ಕ್ವಶನ್ ಇದೆ ನಿಮಗೆ ಸೊ ನಾವು ಎಲ್ಲ ಟೈಮ್ ಆರ್ಗ್ಯಾನಿಸಮ್ ಅಂತ ರೆಫರ್ ಮಾಡ್ತಾ ಇದ್ದೀವಲ್ವ ಸೊ ಈ ಆರ್ಗ್ಯಾನಿಸಮ್ ಜೀವ ಇದೆ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಹ್ಯೂಮನ್ ಇರಲಿ ಅಥವಾ ಪ್ಯಾ ಪ್ಲ್ಯಾಂಟ್ ಇರಲಿ ಅಥವಾ ಒಂದು ಕವ್ ಇರಲಿ ಸೊ ಇವಾಗ ಹ್ಯೂಮನ್ಸ್ ಅಂದರೆ ನಾವು ಹೇಳ್ಬೋದು ಮೂಮೆಂಟ್ಸ್ ಇರುತ್ತೆ ಹ್ಯೂಮನ್ ಬ್ರೀದ್ ಮಾಡ್ತಾ ಇರುತ್ತೆ ಮಾತಾಡ್ತಾನೆ ಸೊ ಆವಾಗ ನಮ್ಗೆ ಗೊತ್ತಿದೆ ಹ್ಯೂಮನ್ ಎಲ್ಲ ಇದೆ ಅಂತ ಅದೇ ಪ್ಲ್ಯಾಂಟಲ್ಲಿ ಪ್ಲ್ಯಾಂಟ್ ಮಾತಾಡುತ್ತಾ ಇಲ್ವಾ ಬಟ್ ಅದರಲ್ಲಿ ಬೇರೆ ಟೈಪ್ ಇದೆ ನಮಗೆ ಹೇಗೆ ಗೊತ್ತಾಗುತ್ತೆ ಪ್ಲ್ಯಾಂಟ್ ಗ್ರೋ ಆಗ್ತಾ ಇದೆ ಪ್ಲ್ಯಾಂಟ್ ಫ್ರೆಶಾಗಿ ಗ್ರೀನಾಗಿ ಕಾಣಿಸ್ತಾ ಇದೆ ಸೊ ದಿಸ್ ಈಸ್ ಆಲ್ ಸಿಂಬಲ್ ದಟ್ ದ ಪ್ಲಾಂಟ್ ಇಸ್ ಅಲೈವ್ ಅದೇ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕೌ ಮಲ್ಕೊಂಡಿದೆ ಅಂತ ತಿಳ್ಕೊಳ್ಳಿ ಅಂದರೆ ಸತ್ತೋಗಿದೆ ಅಂತಾರ ಇಲ್ಲ ಅದರಲ್ಲಿ ಇಂಟರ್ನಲಿ ಮಾಲಿಕ್ಯುಲರ್ ಏನಾದರೂ ಚೇಂಜಸ್ ಆಗ್ತಾ ಇದೆ ಸೊ ಅದರಿಂದ ನಮ್ಗೆ ಗೊತ್ತಾಗುತ್ತೆ ಇಟ್ ಈಸ್ ಅಲೈವ್ ಅಂತ ಸೊ ಇವಾಗ ಫಸ್ಟ್ ಟೂ ಅಲ್ಲಿ ನಮಗೆ ನೋಡೋ ಥರ ಮೂವ್ ಏನಾದರೂ ವಿಸಿಬಲ್ ಪ ಇದೆ ಫಾರ್ ಎಕ್ಸಾಂಪಲ್ ಇವಾಗ ಹ್ಯೂಮನ್ ಮೂವ್ ಅಂತ ಹೇಳಿದೆ ಪ್ಲಾಂಟ್ ಗ್ರೋ ಅಂತ ಹೇಳಿದೆ ಇವಾಗ ಕೌ ಮಲಗಿದ್ರೆ ನಮಗೇನು ಮೂಮೆಂಟ್ಸ್ ಕಾಣಿಸೋದಿಲ್ಲ ಏನೋ ನೋಡೋಕ್ಕೇನೂ ಇರೋದಿಲ್ಲ ಬಟ್ ಇಂಟರ್ನಲಿ ಬಾಡಿ ಒಳಗೆ ಏನಾದರೂ ಮಾಲ್ಕಿಕ್ಯುಲರ್ ಮೂಮೆಂಟ್ಸ್ ಇರುತ್ತೆ ಸೊ ಏನಾದರೂ ಪ್ರೊಸೆಸ್ ನಡೀತಾ ಇರುತ್ತೆ ಆ್ಯಂಡ್ ಲೈಫ್ ಪ್ರೊಸೆಸ್ ಈಸ್ ಸ್ಟಡಿ ಅಬೌಟ್ ದಿಸ್ ಸೊ ನಾವು ಇಂಥ ಅದ್ರ ಏನು ಮಾಲ್ಯಿಕ್ಯುಲರ್ ಮೂಮೆಂಟ್ಸ್ ಇರುತ್ತಲ್ಲ ಸೊ ಅದನ್ನು ಈ ಚಾಪ್ಟ್ರಲ್ಲಿ ಸ್ಟಡಿ ಮಾಡ್ತೀವಿ ಸೊ ಇದೇ ಲೈಫ್ ಪ್ರೊಸೆಸಸ್ ಮತ್ತು ಎಲ್ಲ ಲೈಫ್ ಪ್ರೊಸೆಸಸ್ಗೆ ಎನರ್ಜಿ ಬೇಕಾಗಿರುತ್ತೆ ಸೊ ನಾವು ಈ ಚಾಪ್ಟ್ರಲ್ಲಿ ನೋಡ್ತೀವಿ ಆ ಲೈಫ್ ಪ್ರೊಸೆಸ್ಗೆ ಎನರ್ಜಿ ಅಲ್ಲಿಂದ ಎಕ್ವೈರ್ ಆಗುತ್ತೆ ಹೇಗೆ ಲೈಫ್ ಪ್ರೊಸೆಸ್ ನಡೆಯುತ್ತಂತ ನಾವು ಡೀಟೇಲಾಗಿ ನೋಡೋಣ ಸೊ ಇವಾಗ ನಾವು ಒಂದು ಎಕ್ಸಾಂಪಲ್ ನೋಡೋಣ ಸೊ ಇವಾಗ ಇಲ್ಲಿ ಒಂದು ಮನುಷ್ಯ ಇದ್ದಾನೆ ಅಂತ ತಿಳ್ಕೊಡಿ ತುಂಬ ಬೇಜಾರಲ್ಲಿದ್ದಾನೆ ಯಾಕೆ ಬೇಜಾರಲ್ಲಿದ್ದಾನೆ ಆಗ್ತಿದೆ ಅವ್ನಿಗೆ ಸೊ ಏನು ಮಾಡೋಣ ಅವನಿಗೆ ಒಂದು ಮಸಾಲೆ ದೋಸೆ ಕೊಡೋಣ ನಾವು ಸೊ ಈಗ ಮಸಾಲೆ ದೋಸೆ ಕೊಟ್ಟರೆ ಏನಾಗ್ತಾನು ಫುಲ್ಲು ಖುಷಿ ಆಗ್ತಾನೆ ಸೊ ಇವಾಗ ಖುಷಿಯಾಗ್ಬಿಟ್ಟ ಸೊ ಇವಾಗ ಫಸ್ಟ್ ಏನು ಮಾಡ್ತಾನೆ ಮಸಾಲೆ ದೋಸೆಯನ್ನು ತಿಂತಾನೆ ಫಸ್ಟ್ ಏನು ನೋಡೋದಂದ್ರೆ ನಾವು ಮಸಾಲೆ ದೋಸೆಯನ್ನು ತಿನ್ನೋದು ಈಗ ಮಸಾಲೆ ದೋಸೆ ಏನು ಒಂದು ಕಾರ್ಬೋಹೈಡ್ರೇಟ್ ಸೋರ್ಸು ಸೊ ಇದು ನ್ಯೂಟ್ರಿಷನ್ ಅವನದನ್ನು ತಿಂತಾನೆ ಸೊ ಇದು ನ್ಯೂಟ್ರಿಷನ್ ಸೊ ಫಸ್ಟ್ ಒನ್ ನಾವು ಏನು ಹೇಳ್ತೀವಿ ದಟ್ ಈಸ್ ಫಸ್ಟ್ ಒನ್ ನ್ಯೂಟ್ರಿಷನ್ ಸೊ ಈಗ ತಿಂದ ಮೇಲೆ ಅದು ಬಾಡಿಯಲ್ಲಿ ಬ್ರೇಕ್ ಡೌನ್ ಆಗಬೇಕು ಡೌನ್ ಅಂದ್ರೆ ಆಗಬೇಕಾದ್ರೆ ಅದಕ್ಕೆ ಆಕ್ಸಿಜನ್ ಬೇಕು ಸೊ ನಾವು ಆಕ್ಸಿಜನ್ ಹೇಗೆ ತೊಗೊಳ್ತೀವಿ ಬ್ರೀದ್ ಮಾಡ್ತಾ ಇರ್ತೀವಲ್ಲ ಟ್ವೆಂಟಿ ಫೋರ್ ಸೆವೆಂಟ್ ಬ್ರೀದ್ ಮಾಡ್ತಾ ಇರ್ತೀವಿ ಸೊ ಏನದಕ್ಕಂತೀವಿ ರೆಸ್ಪಿರೇಷನ್ ಇವಾಗ ಬ್ರೇಕ್ ಡೌನ್ ಆಯಿತು ಸೊ ಇವಾಗ ಎನರ್ಜಿ ರಿಲೀಸ್ ಆಗಿದೆ ಇವಾಗ ಒಂದು ತಿನ್ಬೇಕಂದ್ರೆ ಒಂದು ಕೈ ಮೂಮೆಂಟ್ಸ್ ಮಾಡ್ದ ಅಲ್ವಾ ಇವಾಗ ಈ ಥರ ತಿಂತೀವಿ ನಾವು ಅಂದರೆ ಒಂದು ಕೈ ಮೂಮೆಂಟ್ ಆಗಿದೆ ಅಂದರೆ ಕೈಗೆ ಎನರ್ಜಿ ಕೈ ಹತ್ರ ಎನರ್ಜಿ ಬರಬೇಕು ಕೈ ಮಸಲ್ಸ್ಗೆಲ್ಲ ಎನರ್ಜಿ ಬರಬೇಕು ಸೊ ನಾವು ಡೈಜೆಸ್ಟ್ ಅಲ್ಲ ಅಲ್ಲಿ ಹೊಟ್ಟೆ ಹತ್ರ ಡೈಜೆಸ್ಟ್ ಆದರೆ ಈ ಎನರ್ಜಿ ಕೈಗೆಲ್ಲ ಹೋಗಬೇಕಂದ್ರೆ ಒಂದು ಮೆಕ್ಯಾನಿಸಮ್ ಬೇಕು ಸೊ ಯಾವ್ದು ಯಾವ ಮೂಲಕ ಹೋಗುತ್ತೆ ಅದನ್ನು ನಾವು ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳ್ತೀವಿ ಸೊ ಇವಾಗ ಅದು ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳ್ತೀವಿ ಇವಾಗ ಒಂದು ಬಾಡಿಯಲ್ಲಿ ತಿಂದಮೇಲೆ ವೇಸ್ಟ್ ಇರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಚಾಕ್ಲೇಟ್ ತಿಂತೀರಾ ಅದರಲ್ಲಿ ರ್ಯಾಪರ್ ಉಳಿಯುತ್ತೆ ಸೊ ರ್ಯಾಪರನ್ನು ಏನು ಮಾಡ್ತೀವಿ ನೀವು ಚೆನ್ನಾಗಿ ಡಿಸ್ಪೋಸ್ ಮಾಡ್ತೀವಿ ಸೊ ಅದೇ ಥರ ನಾವು ಬಾಡಿಯಲ್ಲಿ ತಿಂದಮೇಲೆ ಸ್ವಲ್ಪ ಅನ್ವಾಂಟೆಡ್ ಸಬ್ಸ್ಟೆನ್ಸ್ ಇರುತ್ತೆ ಅದು ನಮ್ಮ ಬಾಡಿಯಲ್ಲಿ ಇಟ್ಕೊಳೋಕ್ಕಾಗತ್ತಾ ಇಲ್ಲ ಅದನ್ನು ನಾವು ಎಕ್ಸ್ ಅಂದರೆ ಡಿಸ್ಪೋಸ್ ಮಾಡಬೇಕು ಅಂದರೆ ಅದಕ್ಕೆ ನಾವು ಎಕ್ಸ್ಕ್ರೀಟ್ ಅಂತ ಹೇಳ್ತೀವಿ ಸೊ ಫೋರ್ತ್ ಒನ್ ಈಸ್ ಎಕ್ಸ್ಕ್ರೀಷನ್ ಸೊ ಇವಾಗ ಇಲ್ಲಿ ನಾಲ್ಕು ಪ್ರೊಸೆಸ್ ಹೇಳಿದೆ ನ್ಯೂಟ್ರಿಷನ್ ರೆಸ್ಪಿರೇಷನ್ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಕ್ರಿಷನ್ ಸೊ ಇದೇ ಫಂಡಮೆಂಟಲ್ ಫೋರ್ ಲೈಫ್ ಪ್ರೊಸೆಸಸ್ ಸೊ ಈ ಚಾಪ್ಟರಲ್ಲಿ ನಾವು ಈ ನಾಲ್ಕು ಲೈಫ್ ಪ್ರೊಸೆಸನ್ನು ಕರೆಕ್ಟಾಗಿ ಕಲಿತೀವಿ ಪ್ಲಾಂಟ್ಸಲ್ಲಿ ಆ್ಯನಿಮಲ್ಸಲ್ಲಿ ಎರಡಲ್ಲೂ ಕಲಿಯೋಣ ಮತ್ತು ಹೇಗೆ ಇದು ನಮಗೆ ಬೆನಿಫಿಟ್ ಆಗುತ್ತೆ ಹೇಗೆ ಲೈಫ್ ಪ್ರೊಸೆಸ್ ಎಲ್ಲ ಕೋರ್ಡಿನೇಟ್ ಮಾಡುತ್ತೆ ಅಂತ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ ಸೊ ಈಗ ನಾವು ಫಸ್ಟ್ ನ್ಯೂಟ್ರಿಷನ್ ಬಗ್ಗೆ ನೋಡೋಣ ಅಂದರೆ ಹೇಗೆ ಆರ್ಗ್ಯಾನಿಸಮ್ಸ್ ನ್ಯೂಟ್ರಿಷನ್ ಒಪ್ಟೈನ್ ಮಾಡ್ತಾರೆ ಹೇಗೆ ಅದನ್ನು ಡೈಜೆಸ್ಟ್ ಮಾಡಿ ಅಂತ ಕರೆಕ್ಟಾಗಿ ನೋಡೋಣ ಸೊ ಇವಾಗ ಡೇ ಬೇರೆ ಬೇರೆ ಟೈಪ್ ಆರ್ಗ್ಯಾನಿಸಮ್ಸ್ ಇರುತ್ತಲ್ಲ ಅದಕ್ಕೆ ಬೇರೆ ಬೇರೆ ಟೈಪ್ಸು ನ್ಯೂಟ್ರಿಷನ್ ಒಪ್ಟೈನ್ ಮಾಡೋ ರೀತಿ ಇರುತ್ತೆ ಸೊ ಅದರಲ್ಲಿ ಇವಾಗ ನಾವು ಮೇಯ್ನ್ ಕ್ಯಾಟಗರೈಸ್ ಮಾಡೋಕ್ಕೆ ಹೋದರೆ ಆಟೋ ಟ್ರೋಪ್ಸ್ ಮತ್ತು ಹೆಟಿರೋಟ್ರೋಪ್ಸ್ ಅಂತ ಬರುತ್ತೆ ಸೊ ಆಟೋ ಟ್ರೋಪ್ಸ್ ಅಂದರೆ ಏನು ಅವರೇ ಅವರ ಫುಡ್ ಮಾಡ್ಕೊಳ್ತಾರೆ ಯೂಸಿಂಗ್ ಇನ್ ಆರ್ಗ್ಯಾನಿಕ್ ಸೋರ್ಸಸ್ ಸೊ ಇದು ಬೇಸಿಕಲಿ ಗ್ರೀನ್ ಪ್ಲ್ಯಾಂಟ್ಸ್ ಆ್ಯಂಡ್ ಬ್ಯಾಕ್ಟೀರಿಯಾದಲ್ಲಿರುತ್ತೆ ಇದನ್ನು ಕರೆಕ್ಟ್ ನೋಡಬೇಕು ಇನ್ಆರ್ಗ್ಯಾನಿಕ್ ಇಂದ ಅವರು ಫುಡ್ ಅದ್ರ ಅವ್ರದ್ದು ಫುಡ್ ಮಾಡ್ಕೊಳ್ತಾರೆ ಬೇಸಿಕಲಿ ಇನ್ ಆರ್ಗ್ಯಾನಿಕ್ ಸೋರ್ಸಿಂದ ಆರ್ಗ್ಯಾನಿಕ್ ಸೋರ್ಸ್ ಮಾಡ್ಕೊಳ್ತಾರೆ ಅದೇನು ಇನ್ಆರ್ಗ್ಯಾನಿಕ್ ಸೋರ್ಸು ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಅದೇ ಹೆಟಿರೋಟ್ರೋಪ್ಸ್ ಅಂದರೆ ಅವರೇ ಫುಡ್ ಮಾಡ್ಕೊಳ್ಳೋಕೆ ರೆಡಿ ಅಂದರೆ ದೇಖಾಂಡ್ ಸಿಂಥಸೈಸ್ ದೇರ್ ರೋನ್ ಫುಡ್ ಅವರ ಫುಡ್ ಅವರೇ ಪ್ರಿಪೇರ್ ಮಾಡೋಕ್ಕಾಗೋದಿಲ್ಲ ಅವರು ಬೇರೆ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಅಂದರೆ ಏನಾದರೂ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸನ್ನು ಕನ್ಸ್ಯೂಮ್ ಮಾಡಿಕೊಂಡು ಇನ್ಆರ್ಗ್ಯಾನಿಕ್ ಸೋರ್ಸಲ್ಲ ಇಲ್ಲಿ ಹೆಟಿರೋಟ್ರೋಪ್ಸು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸನ್ನು ತಿನ್ ಅಥವಾ ಕನ್ಸ್ಯೂಮ್ ಮಾಡಿ ಅದನ್ನು ಬ್ರೇಕ್ ಡೌನ್ ಮಾಡ್ಕೊತಾರೆ ಯಾ ಅದಕ್ಕೆ ಬ್ರೇಕ್ ಡೌನ್ ಮಾಡೋಕ್ಕೆ ಎನ್ಝೈಮ್ಸ್ ಅಂತ ಇರುತ್ತೆ ಬಾಡಿಯಲ್ಲಿ ಸೊ ಈ ಎನ್ಸೈಮ್ಸಿಂದ ಅದು ಬ್ರೇಕ್ ಡೌನ್ ಮಾಡಿಕೊಂಡು ಅದನ್ನು ಡೈಜೆಸ್ಟ್ ಮಾಡ್ಕೊಂಡು ಅದರಿಂದ ನ್ಯೂಟ್ರಿಯೆಂಟ್ಸ್ ತಗೊಳ್ಳುತ್ತೆ ಸೊ ಏನು ನಾವು ಅಂದರೆ ಈ ಹೆಟಿರೋಟ್ರೋಪ್ಸ್ಗೆ ಬೇಸಿಕಲಿ ಎಕ್ಸಾಂಪಲ್ ಆ್ಯನಿಮಲ್ಸ್ ಮತ್ತು ಫಂಗೈ ಸೊ ಎನಿಥಿಂಗ್ ದಟ್ ಈಸ್ ಡಿಪೆಂಡೆಂಟ್ ಆನ್ ಅದರ್ಸ್ ಫರ್ ಫುಡ್ ಇಸ್ ಹೆಟಿರೋಟ್ರೋಪ್ಸ್ ವಿಚ್ ಕ್ಯಾನ್ ಪ್ರಿಪೇರ್ ದಿಯವರ್ ಓನ್ ಫುಡ್ ಆರ್ ಕಾಲ್ಡ್ ಆಟೋಟ್ರೋಪ್ಸ್ ಇಲ್ಲಿ ಗ್ರೀನ್ ಪ್ಲಾಂಟ್ಸ್ ಮತ್ತು ಬ್ಯಾಕ್ಟೀರಿಯಾ ಅಂತ ಹೇಳ್ತಿದ್ದೀನಿ ಸೊ ಗ್ರೀನ್ ಯಾಕೆ ಹೇಳಿದೆ ಅಂದರೆ ಇಟ್ ಮುಂದೆ ನಾವು ನೋಡ್ತೀವಿ ಕ್ಲೋರೋಫಿಲ್ ಅಂತ ಇರುತ್ತೆ ಯಾಕಂದರೆ ಅದು ಸನ್ಲೈಟ್ ಕ್ಯಾಪ್ಚರ್ ಮಾಡೋಕೆ ಹೆಲ್ಪ್ ಆಗುತ್ತೆ ಮತ್ತು ಇನ್ನೊಂದು ನಾವು ಏನು ನೋಡ್ಬೋದು ಅಂದರೆ ಹೆಟಿರೋಟ್ರೋಪ್ಸ್ ಏನು ಇರ್ತಾರಲ್ವಾ ಅವರು ಡೈರೆಕ್ಟ್ಲಿ ಅಥವಾ ಇನ್ಡೈರೆಕ್ಟ್ಲಿ ಆಟೋಟ್ರೋಪ್ಸ್ ಮೇಲೆ ಡಿಪೆಂಡ್ ಆಗ್ತಾರೆ ಫುಡ್ಗೆ ಎಕ್ಸ್ ಅರ್ಥ ಏನು ಇವಾಗ ಹೆಟಿರೋಟ್ರೋಪ್ಸ್ ಆ್ಯನಿಮಲ್ಸ್ ಅಂತ ತಿಳ್ಕೊಳ್ಳೋಣ ಅಂದರೆ ಹ್ಯೂಮನ್ ಬೀಂಗ್ಸು ಆಗ್ತಾರೆ ಸೊ ಇವಾಗ ನಾವು ಡೈರೆಕ್ಟ್ಲಿ ಪ್ಲ್ಯಾಂಟನ್ನು ತಿನ್ಬೋದು ಸೊ ಇಟ್ ಇಸ್ ಡೈರೆಕ್ಟ್ ಡಿಪೆಂಡೆಂಟ್ ಆಟೋಟ್ರೋಪ್ಸ್ ಮೇಲೆ ಅಥವಾ ನಾವು ಯಾವುದೋ ಒಂದು ಆನಿಮಲ್ ಫಾರ್ ಎಕ್ಸಾಂಪಲ್ ಚಿಕನ್ ಅಥವಾ ಏನಾದರೂ ತಿಂತೀವಿ ಅವರೇನಾದರೂ ಪ್ಲ್ಯಾಂಟಿಗೆ ತಿಂತಾರೆ ಸೊ ಇನ್ಡೈರೆಕ್ಟ್ಲಿನೂ ಡಿಪೆಂಡ್ ಆಗಿರ್ಬೋದು ಸೊ ಬೇಸಿಕಲಿ ಆರ್ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಡಿಪೆಂಡೆಂಟ್ ಆನ್ ಆಟೋಟ್ರೋಪ್ಸ್ ಫಾರ್ ಇದು ಏನೋ ಫುಡ್ ಸೊ ಇವಾಗ ನಾವು ಆಟೋಟ್ರೋಫ್ಸ್ ಬಗ್ಗೆ ಏನು ಹೇಳಿದ್ವಲ್ಲ ಅದನ್ನು ಕರೆಕ್ಟಾಗಿ ಒಂದು ಸತಿ ಡೀಟೇಲಾಗಿ ನೋಡೋಣ ಆವಾಗಲೇ ಹೇಳಿದೆ ಆಟೋಟ್ರೋಫಿಕ್ ನ್ಯೂ ಮೋಡ್ ಆಫ್ ನ್ಯೂಟ್ರಿಷನ್ ಅಂದರೆ ಪ್ರಿಪೇರ್ಸ್ ಇಟ್ಸ್ ಓನ್ ಫುಡ್ ಯೂಸಿಂಗ್ ಇನ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಅದು ನೆನ್ಪಿಡ್ಕೋಬೇಕು ಸೊ ಇಲ್ಲೊಂದು ಸಿಂಪಲ್ಲಾಗಿ ನೋಡಿದ್ರೆ ಏನು ಆಟೋಟ್ರೋಪ್ಸ್ ಇರ್ತಾರೆ ಅವರು ಸಿಂಪಲ್ ಇನ್ಆರ್ಗ್ಯಾನಿಕ್ ಮೆಟೀರಿಯಲ್ನ ಯೂಸ್ ಮಾಡಿಕೊಂಡು ಅದನ್ನು ಕಾಂಪ್ಲೆಕ್ಸ್ ಹೈ ಎನರ್ಜಿಯನ್ನು ಮಾಡ್ತಾರೆ ಅಂದರೆ ಇಲ್ಲಿ ಮಾಲಿಕ್ಯೂಲ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಕಾರ್ಬೋಹೈಡ್ರೇಟ್ಸ್ ಅಂದರೆ ಬೇಸಿಕಲಿ ಕಾರ್ಬನ್ ಇರುತ್ತಲ್ವ ಅದರದ್ದು ಮಾಲಿಕ್ಯೂಲ್ ಅಂತ ಹೇಳ್ತೀವಿ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಾದರೆ ಸೊ ಇನಿಷಲಿ ಇಲ್ಲಿ ಸಿ ಓ ಟು ಇರುತ್ತೆ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸು ಎಚ್ ಟು ಓ ಇರುತ್ತೆ ಸೊ ಎನರ್ಜಿ ಯೂಸ್ ಮಾಡಿಕೊಂಡು ಅದು ಈ ಥರ ಕಾರ್ಬನ್ ಬಾಂಡ್ಸ್ ಮಾಡುತ್ತೆ ಇದು ಹೆಚ್ಚು ಕೂಡ ಇರ್ಬೋದು ಸಿಂಪಲ್ ಆಗಿ ರೆಪ್ರೆಸೆಂಟ್ ಮಾಡೋದಂದರೆ ಈ ಥರ ಸಿ 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 ಅಂತ ಮಾಡ್ಬೋದು ಸೊ ಇವಾಗ ಸೇಮ್ ಥಿಂಗ್ ಆಟೋಟ್ರೋಪ್ಸ್ ಇನ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಆ್ಯಂಡ್ ಕನ್ವರ್ಟ್ ದ್ಯಾಮ್ ಇನ್ ಟು ಕಾರ್ಬೋಹೈಡ್ರೇಟ್ಸ್ ಇದು ಇಂಪಾರ್ಟೆಂಟು ಇನ್ ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಆ್ಯಂಡ್ ಸನ್ಲೈಟ್ ಈ ಪ್ರೊಸೆಸನ್ನು ನಾವು ಏನು ಹೇಳ್ತೀವಿ ಗೊತ್ತಿರ್ಬೋದಾ ನಿಮಗೆ ಗೊತ್ತಿದೆ ಆ್ಯಕ್ಚುಲಿ ಏನು ಫೋಟೋಸಿಂಥಸಿಸ್ ಸೊ ನಿಮ್ಗೆ ಎಕ್ಸಾಪಲ್ ಕ್ವೆಶನ್ ಕೇಳಿದ್ರೆ ವಾಟ್ ಈಸ್ ಫೋಟೋಸಿಂಥಸಿಸ್ ಅಂತ ಫೋಟೋಸಿಂಥಸಿಸ್ ದ ಪ್ರಾಸೆಸ್ ಇನ್ ವಿಚ್ ಆಟೋಟ್ರೋಪ್ಸ್ ಟೇಕ್ ಇನ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಆ್ಯಂಡ್ ಕನ್ವರ್ಟ್ ದೆಮ್ ಇನ್ ಟು ಕಾರ್ಬೋಹೈಡ್ರೇಟ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಆ್ಯಂಡ್ ಸನ್ಲೈಟ್ ಇದು ಕರೆಕ್ಟಾಗಿ ಬರೀಬೇಕು ಸೊ ಇವಾಗ ಇದನ್ನು ಡೀಟೇಲಾಗಿ ನೋಡೋಣ ಅಂದರೆ ಹೇಗೆ ಕನ್ವರ್ಷನ್ ಆಗುತ್ತೆ ಸೊ ಇವಾಗ ನಾವು ಇದು ಫೋಟೋಸಿಂಥಸಿಸನ್ನು ಕರೆಕ್ಟ್ ನೋಡೋಣ ಅದಕ್ಕಿಂತ ಮುಂಚೆ ನಾವೇನು ಆರ್ಗ್ಯಾನಿಸಮ್ ಹೇಳ್ತೀವಲ್ವ ಅದನ್ನು ಬೇರೆ ಬೇರೆ ಲೆವೆಲ್ಸಲ್ಲಿ ಡಿವೈಡ್ ಮಾಡ್ಬೋದು ಅಂದರೆ ನಾವು ಹೇಗೆ ಡೀಪರ್ ಡೀಪರ್ ಹೋಗ್ತೀವಿ ನೋಡೋಣ ಫಸ್ಟ್ ಆರ್ಗ್ಯಾನಿಸಮ್ ಅಂತ ನಾವು ಹೈ ಲೆವೆಲಲ್ಲಿ ಹೇಳ್ತೀವಿ ಸೊ ಈ ಆರ್ಗ್ಯಾನಿಸಮ್ಸಲ್ಲಿ ಏನಿರುತ್ತೆ ಆರ್ಗನ್ ಸಿಸ್ಟಮ್ಸ್ ಅಂತ ಇರುತ್ತೆ ಇವಾಗ ರೆಸ್ಪಿರೇಷನ್ ಮತ್ತು ಡೈಜೆಷನ್ ಆ ಥರ ಒಂದೊಂದು ಪ್ರೊಸೆಸ್ಗೆ ತುಂಬ ಆರ್ಗನ್ ಸೇರಿಕೊಂಡು ಒಂದು ಕೆಲಸ ಮಾಡುತ್ತೆ ಸೊ ಇದು ಆರ್ಗನ್ ಸಿಸ್ಟಮ್ ಅಂತ ಹೇಳ್ತೀವಿ ಪುನಃ ಡೀಪ್ ಹೋದರೆ ಏನಿದೆ ಅದರಲ್ಲಿ ಆರ್ಗನ್ ಸಿಸ್ಟಮಲ್ಲಿ ಟಿಶ್ಯೂಸ್ ಇದೆ ಟಿಶ್ಯೂಸ್ ನಿಮಗೆ ಗೊತ್ತು ಏನು ಗ್ರೂಪ್ ಆಫ್ ಸೆಲ್ಸ್ ಅಂತ ಹೇಳ್ತೀವಿ ಅಲ್ಲೇ ಹೇಳಿಬಿಟ್ಟೆ ನಾನು ಟಿಶ್ಯೂಸಲ್ಲಿ ಒಳಗಿನ್ನೂ ಡೀಪ್ ಹೋದರೆ ಸೆಲ್ಸ್ ಅಂತ ಹೇಳ್ತೀವಿ ಸೊ ನಾವು ಸೆಲ್ಸನ್ನು ಬೇಸಿಕ್ ಯೂನಿಟ್ ಆಫ್ ಅವರ್ ಬಾಡಿ ಅಂತ ಹೇಳ್ತೀವಿ ಬಟ್ ಈ ಸೆಲ್ಸ್ ಒಳಗೆ ಕೂಡ ನಮಗೆ ಗೊತ್ತು ನ್ಯೂಕ್ಲಿಯಸ್ ಮೈಟೊಕಾಂಡ್ರಿಯಾ ಅದೆಲ್ಲ ಇರುತ್ತೆ ಸೊ ಅದನ್ನು ನಾವು ಆರ್ಗ್ಯಾನೆಲ್ಸ್ ಅಂತ ಹೇಳ್ತೀವಿ ಅದೇ ಥರ ಪ್ಲ್ಯಾಂಟ್ಸಲ್ಲಿ ಸೆಲ್ಲಲ್ಲಿ ಕ್ಲೋರೋಪ್ಲಾಸ್ಟ್ ಅಂತ ಒಂದು ಇರುತ್ತೆ ಆರ್ಗ್ಯಾನಲ್ ಸೊ ದಿಸ್ ಈಸ್ ದ ಸೈಟ್ ಫಾರ್ ಫೋಟೋಸಿಂಥಸಿಸ್ ಇಲ್ಲಿ ನೋಡ್ತಿರಲ್ವ ಈ ಥರ ಒಂದು ಆರ್ಗ್ಯಾನೆಲ್ ಇರುತ್ತೆ ಸೊ ಫೋಟೋಸಿಂಥಸಿಸ್ ನಾನು ಏನು ಹೇಳಿದೆ ಅಲ್ವ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ನ ಕಾರ್ಬೋಹೈಡ್ರೇಟ್ಸ್ಗೆ ಕನ್ವರ್ಟ್ ಮಾಡೋದು ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಆ್ಯಂಡ್ ಕ್ಲೋರೋಫಿಲ್ ಸೊ ಅದು ಇಲ್ಲಿ ಕ್ಲೋರೋಪ್ಲಾಸ್ಟಲ್ಲಿ ಆಗುತ್ತೆ ಸೊ ಈ ಕ್ಲೋರೋಪ್ಲಾಸ್ಟಲ್ಲಿ ಕ್ಲೋರೋಫಿಲ್ ಅಂತ ಒಂದು ಪಿಗ್ಮೆಂಟ್ ಇರುತ್ತೆ ಕ್ಲೋರೋಫಿಲ್ ಇಸ್ ಅ ಪಿಗ್ಮೆಂಟ್ ಸೊ ಈ ಪಿಗ್ಮೆಂಟ್ ಅಂದರೆ ಏನು ಪಿಗ್ಮೆಂಟ್ ಅಂದರೆ ಬೇಸಿಕಲಿ ಕಲರ್ದು ಕಲರ್ ಸಬ್ಸ್ಟೆನ್ಸ್ ಅಂತ ಹೇಳ್ಬೋದು ಇವಾಗ ನಮ್ಮ ಹೇರ್ ಬ್ಲ್ಯಾಕ್ ಕಲರ್ ಇದೆ ಸೊ ಒಂದು ಅದು ಬ್ಲ್ಯಾಕಿಗೆ ಒಂದು ಪಿಗ್ಮೆಂಟ್ ಇರುತ್ತೆ ಅದೇ ಥರ ಗ್ರೀನಿಗೆ ಒಂದು ಗ್ರೀನ್ ಕ್ಲೋರೋಫಿಲ್ ಪಿಗ್ಮೆಂಟ್ ಅಂತ ಇರುತ್ತೆ ಸೊ ಕ್ಲೋರೋಫಿಲ್ ಪಿಗ್ಮೆಂಟ್ ಅಂತ ಇರುತ್ತೆ ಆ ಕ್ಲೋರೋಫಿಲ್ ಪಿಗ್ಮೆಂಟಿಂದಾನೆ ಪ್ಲ್ಯಾಂಟ್ಸ್ ಆರ್ ಗ್ರೀನ್ ಕಲರ್ ಸೊ ಯಾವ ಏರಿಯಲ್ ಕ್ಲೋರೋಫಿಲ್ ಪಿಗ್ಮೆಂಟ್ ಇರೋದಿಲ್ಲ ಅಲ್ಲ ಅದು ಗ್ರೀನ್ ಕಲರ್ ಇರೋದಿಲ್ಲ ಸೊ ಬೇಸಿಕಲಿ ಎಲ್ಲೋ ಕಲರ್ ಲೀವ್ಸ್ ಎಲ್ಲ ನೀವು ನೋಡ್ಬೋದಲ್ಲ ಅಲ್ಲಿ ಕ್ಲೋರೋಫಿಲ್ ಇರೋದಿಲ್ಲ ಸೊ ಅಲ್ಲಿ ಬೇಸಿಕಲಿ ಫೋಟೋಸೆಂಥಸಿಸ್ ಯೂಶ್ವಲಿ ಆಗೋದಿಲ್ಲ ಅಥವಾ ಕಮ್ಮಿ ಅಂತ ಹೇಳ್ಬೋದು ಸೊ ಇವಾಗ ಈ ಕ್ಲೋರೋಫಿಲ್ ಸೊ ಇವಾಗ ಈ ಕ್ಲೋರೋಫಿಲ್ ಪಿಗ್ಮೆಂಟಿಂದ ಏನಾಗತ್ತಂದರೆ ಸೋಲಾರ್ ಎನರ್ಜಿ ಏನಿರುತ್ತಲ್ವ ಅದು ಬೇಸಿಕಲಿ ಸೋಲಾರ್ ಎನರ್ಜಿ ಯೂಸ್ ಮಾಡ್ಕೊಂಡು ಅದನ್ನು ಟ್ರ್ಯಾಪ್ ಮಾಡುತ್ತೆ ಆ ಸೋಲಾರ್ ಎನರ್ಜಿ ಟ್ರ್ಯಾಪ್ ಮಾಡಿಕೊಂಡು ಕೆಮಿಕಲ್ ಎನರ್ಜಿ ಕನ್ವರ್ಟ್ ಆಗುತ್ತೆ ಟು ಕಾರ್ಬೋಹೈಡ್ರೇಟ್ಸ್ ಕೆಮಿಕಲ್ ಎನರ್ಜಿ ಅಂದರೆ ಏನು ಎಚ್ ಟು ಓ ಮಾಲಿಕ್ಯೂಲ್ಸ್ ಇದೆ ಅಲ್ಲ ಅದನ್ನು ಬ್ರೇಕ್ ಆಗುತ್ತೆ ವಾಟರ್ ನಾವು ಅಬ್ಸಾರ್ಬ್ ಮಾಡಿ ವಾಟರ್ ಎಲ್ಲಿಂದ ಸಿಗುತ್ತೆ ರೂಟ್ಸಿಂದ ಸೊ ಈ ರೂಟ್ಸಿಂದ ವಾಟರ್ ಅಬ್ಸಾರ್ಬ್ ಮಾಡಿಕೊಂಡು ಅದನ್ನು ಬ್ರೇಕ್ ಡೌನ್ ಮಾಡಿಕೊಂಡು ಏನು ಕಾರ್ಬನ್ ಡೈಆಕ್ಸೈಡ್ ಅಲ್ವಾ ಕಾರ್ಬನ್ ಡೈಆಕ್ಸೈಡ್ ಲೀವ್ಸಿಂದ ತೊಗೊಳುತ್ತೆ ಲೀವ್ಸಿಂದ ಇಂಟೇಕ್ ಆಗುತ್ತೆ ಸೊ ಈ ಲೀವ್ಸಿಂದ ಇಂಟೇಕ್ ಮಾಡಿರೋ ಕಾರ್ಬನ್ ಡೈಆಕ್ಸೈಡನ್ನ ಬ್ರೇಕ್ ಡೌನ್ ಮಾಡಿಕೊಂಡು ಇಟ್ ಕನ್ವರ್ಟ್ಸ್ ಇಂಟು ಕಾರ್ಬೋಹೈಡ್ರೇಟ್ಸ್ ಸೊ ಇವಾಗ ಇದನ್ನು ಡೀಟೇಲ್ ಆಗಿ ಈಕ್ವೇಷನ್ ವೈಸ್ ನೋಡೋಣ ಸೊ ಇವಾಗ ನಾವು ಏನೆಲ್ಲ ಕಲ್ದಿದ್ದೀವಿ ಅದನ್ನು ಇಲ್ಲಿ ಈಕ್ವೇಶನ್ ವೈಸು ನೋಡೋಣ ಪ್ಲಸ್ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಸೊ ಫಸ್ಟ್ ಏನಾಗುತ್ತೆ ಫೋಟೋಸಿಂಥಸಿಸಲ್ಲಿ ಎಬ್ಸಾಬ್ಷನ್ ಸೊ ಅಬ್ಸಾಬ್ಷನ್ ಆಫ್ ಲೈಟ್ ಎನರ್ಜಿ ಬೈ ಕ್ಲೋರೋಫಿಲ್ ಈ ಸನ್ಲೈಟು ಏನು ಬರುತ್ತಲ್ವ ಅದು ಕ್ಲೋರೋಫಿಲ್ನ ಆ್ಯಕ್ಟಿವೇಟ್ ಮಾಡೋದೇ ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಸನ್ನಿದೆ ಸೊ ಈ ಸನ್ಲೈಟು ಕ್ಲೋರೋಫಿಲ್ ಮೇಲೆ ಬೀಳುತ್ತೆ ಇಲ್ಲಿ ಲೀವ್ಸಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಇರುತ್ತೆ ಲೀವ್ಸಲ್ಲಿ ಕ್ಲೋರೋಪ್ಲಾಸ್ಟ್ ಇರೋ ಸೆಲ್ಸ್ ಇರುತ್ತೆ ಅದರೊಳಗೆ ಕ್ಲೋರೋಪ್ಲಾಸ್ಟ್ ಇದೆ ಅದ್ರ ಒಳಗೆ ಕ್ಲೋರೋಫಿಲ್ ಪಿಗ್ಮೆಂಟ್ ಇದೆ ಓಕೆ ನೆಕ್ಸ್ಟ್ ಆಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಬ್ಸಾರ್ಪ್ಷನ್ ಆದಮೇಲೆ ಕನ್ವರ್ಷನ್ ಏನು ಕನ್ವರ್ಷನ್ ಈ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ ಸೊ ಏನಾಗುತ್ತೆ ಅಂದರೆ ಇಲ್ಲಿ ವಾಟರ್ ಅಬ್ಸಾರ್ಬ್ ಮಾಡಿದೆ ಅಲ್ವಾ ಇದು ವಾಟರ್ನ ಅದು ಬ್ರೇಕ್ ಡೌನ್ ಮಾಡುತ್ತೆ ಎಚ್ ಟು ಓನ ಇಟ್ ಕನ್ವರ್ಟ್ಸ್ ಇಂಟು ಎಚ್ ಪ್ಲಸ್ ಆ್ಯಂಡ್ ಓ ಎಚ್ ಮೈನಸ್ ಸಯೋನ್ಸ್ ಅಂತ ಹೇಳ್ತೀವಿ ನಾವು ಓಕೆ ಸೊ ಬೇಸಿಕಲಿ ಸ್ ವಾಟರ್ನ ಏನು ಎಚ್ ಟು ಓ ಇದೆ ಅದನ್ನು ಹೈಡ್ರೋಜನ್ ಮತ್ತು ಆಕ್ಸಿಜನಲ್ಲಿ ಸ್ಪಿಟ್ ಆಗುತ್ತೆ ಸೊ ಇವಾಗ ಅಬ್ಸಾರ್ಪ್ಷನ್ ಆಯಿತು ಕನ್ವರ್ಜನ್ ಆಯಿತು ನೆಕ್ಸ್ಟು ರಿಡಕ್ಷನ್ ಈ ರಿಡಕ್ಷನ್ ವರ್ಡ್ ಎಲ್ಲಾದರೂ ಕೇಳಿದ್ದೀರಾ ನೀವು ಕೆಮಿಸ್ಟ್ರಿಯಲ್ಲಿ ಬಂದಿದೆಯಾ ನೆನ್ಪು ಮಾಡ್ಕೊಳ್ಳಿ ನೆನಪಿಲ್ಲ ಅಂದರೆ ಒಂದು ಸತಿ ರಿಕಾಲ್ ಮಾಡೋಣ ನಾವು ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಅಂತ ಹೇಳ್ತೀವಿ ನೆನಪಿದೆಯಾ ಸೊ ಆಕ್ಸಿಡೇಷನ್ ಅಂದರೆ ಬೇಸಿಕ್ಲಿ ಏನು ಒಂದು ಮಾಲ್ಯುಕ್ಯುಲ್ ಇರುತ್ತೆ ಅದಕ್ಕೆ ನಾವು ಆಕ್ಸಿಜನ್ ಆ್ಯಡ್ ಮಾಡಿದೆ ಅಂದ್ರೆ ಇದ್ರ ಕೆಮಿಕಲ್ ಮೆಥಡ್ಸಲ್ಲಿ ಆಕ್ಸಿಜನ್ ಆ್ಯಡ್ ಮಾಡಿದ್ರೆ ಅದನ್ನು ನಾವು ಆಕ್ಸಿಡೇಷನ್ ಅಂತ ಹೇಳ್ತೀವಿ ಅದೇ ರಿಡಕ್ಷನ್ ಅಂದರೆ ಒಂದೇ ಮೊಲಿಕ್ಯೂಲಿಂದ ಆಕ್ಸಿಜನ್ ತೆಗೆಯೋದು ಅಥವಾ ಹೈಡ್ರೋಜನ್ ಆ್ಯಡ್ ಮಾಡೋದು ಸೊ ಅದಕ್ಕೆ ನಾವು ರಿಡಕ್ಷನ್ ಅಂತ ಹೇಳ್ತೀವಿ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ರಿಡಕ್ಷನ್ ಆಗುತ್ತೆ ರಿಡಕ್ಷನ್ ಏನು ಹೇಗಾಗುತ್ತೆ ಇಲ್ಲಿ ಪ್ರಿವಿಯಸ್ ಸ್ಟೆಪ್ಪಲ್ಲಿ ವಾಟರ್ನ ಸ್ಪಿಟ್ ಮಾಡಿದೀವಲ್ಲ ಹೈಡ್ರೋಜನ್ ಮತ್ತು ಆಕ್ಸಿಜನನ್ನು ಸೊ ಇಲ್ಲಿ ಹೈಡ್ರೋಜನ್ ಏನು ಹೈಡ್ರೋಜನ್ ಪ್ರಿಪೇರ್ ಆಗಿದೆ ಅಲ್ವಾ ಸೊ ಅದು ಯೂಸ್ ಮಾಡಿಕೊಂಡು ಕಾರ್ಬನ್ ಡೈಆಕ್ಸೈಡನ್ನ ರಿಡಕ್ಷನ್ ಮಾಡ್ತೀವಿ ಸೊ ರಿಡಕ್ಷನ್ ಮಾಡಿ ಇಲ್ಲಿ ಕಾರ್ಬೋಹೈಡ್ರೇಟ್ಸ್ ಫಾರ್ಮ್ ಆಗ್ತೀವಿ ಇಲ್ಲಿ ಗ್ಲೂಕೋಸ್ ಅಂತ ಹೇಳ್ತೀವಿ ಸೊ ಈಕ್ವೆಷನ್ ವೈಸ್ ನೋಡೋಣ ಸೊ ಇವಾಗ ನಂಗೆ ಸ್ಟಾರ್ಟಿಂಗಲ್ಲಿ ಏನಿದೆ ಅಂತ ನೋಡೋಣ ಸೊ ಏನು ಇನ್ಆರ್ಗ್ಯಾನಿಕ್ ಸೋರ್ಸ್ ಅಂತ ಹೇಳ್ತೀವಲ್ವಾ ಏನಿದೆ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಏರಿಂದ ಲೀವ್ಸ್ ಮೂಲಾಂಕ ಬರ್ತಿದೆ ಅದೇ ವಾಟರು ರೂಟ್ಸಿಂದ ಬರ್ತಿದೆ ಓಕೆ ನೆಕ್ಸ್ಟ್ ಫೋಟೋಸಿಂಥಸಿಸ್ ಆಲ್ವೇಸ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಆ್ಯಂಡ್ ಕ್ಲೋರೋಫಿಲ್ ಸನ್ಲೈಟ್ ಎನರ್ಜಿ ಕೊಡುತ್ತೆ ಕ್ಲೋರೋಫಿಲ್ ಆ ಎನರ್ಜಿನ ಕ್ಯಾಪ್ಚರ್ ಮಾಡುತ್ತೆ ಸೊ ಪ್ರಾಸೆಸ್ ಇದು ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಆ್ಯಂಡ್ ಕ್ಲೋರೋಫಿಲ್ ಏನು ಫಾರ್ಮ್ ಆಗುತ್ತೆ ಕಾರ್ಬೋಹೈಡ್ರೇಟ್ ಇಲ್ಲಿ ಬೇಸಿಕಲಿ ಗ್ಲೂಕೋಸ್ ಗ್ಲೂಕೋಸು ಫಾರ್ಮ್ಯುಲಾ ಒಂದು ನೆನ್ಪಿಟ್ಕೋಬೇಕು ಈಸಿ ಇದೆ ಒಂದೆರಡು ಮೂರು ಸತಿ ನೀವು ಬರೆದ್ರೆ ಈಸಿ ಸಿ ಸಿಕ್ಸ್ ಎಚ್ ಟ್ವೆಲ್ ಓ ಸಿಕ್ಸ್ ನೆಕ್ಸ್ಟ್ ಏನಿದೆ ಇಲ್ಲಿ ನಾವು ನೆನ್ಪು ಮಾಡಿಕೊಂಡ್ರೆ ಇಲ್ಲಿ ವಾಟರ್ ಸ್ಪ್ಲಿಟ್ಟಾಗಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಯ್ತು ಅಂತ ಹೇಳಿದೆ ಮತ್ತು ಇಲ್ಲಿ ಹ ನೆಕ್ಸ್ಟ್ ಕಾರ್ಬೋಹೈಡ್ರೇಟ್ಸ್ನ ರಿಡಕ್ಷನ್ ಮಾಡೋಕ್ಕೆ ಹೈಡ್ರೋಜನ್ ಯೂಸ್ ಮಾಡಿದ್ದೆ ಸೊ ಏನು ಉಳಿದಿತ್ತು ಆಕ್ಸಿಜನ್ ಸೊ ಅದಿಲ್ಲಿದೆ ನೆಕ್ಸ್ಟು ಏನು ಉಳ್ದಿರೋ ಆಕ್ಸಿಜನ್ ಅಥವಾ ಬ್ಯಾಲೆನ್ಸಿಂಗ್ ಟೈಪಲ್ಲಿ ವಾಟರ್ ಕೂಡ ಬೈ ಪ್ರಾಡಕ್ಟಾಗಿ ಫಾರ್ಮ್ ಆಗುತ್ತೆ ಸೊ ಇಷ್ಟು ಬರೆದ್ರೆ ಸಾಕಾಗೋದಿಲ್ಲ ಇದನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿ ಬರೀಬೇಕು ಇವಾಗ ಇಲ್ಲಿ ಬ್ಯಾಲೆನ್ಸ್ಡ್ ಈಕ್ವೇಷನೇ ಇದೆ ಸೊ ಇಲ್ಲಿ ನೋಡ್ತಿರಲ್ಲ ಸಿಕ್ಸ್ ಟ್ವೆಲ್ ಅಂತ ಬರೆದಿದ್ದೀವಿ ಸೊ ಎಕ್ಸಾಮಲ್ಲಿ ಕೂಡ ಬ್ಯಾಲೆನ್ಸ್ಡ್ ಈಕ್ವೇಷನ್ ಬರೀಬೇಕು ನಿಮಗೆ ಈಕ್ವೇಷನ್ ಹೇಗೆ ಬ್ಯಾಲೆನ್ಸ್ ಅಂತ ಗೊತ್ತಿಲ್ಲ ಅಂದರೆ ನಮ್ಮದು ಕೆಮಿಕಲ್ ಇಕ್ವೇಶನ್ ಚಾಪ್ಟರ್ ಇದೆ ವಿಡಿಯೋ ಅದನ್ನು ಕರೆಕ್ಟಾಗಿ ನೋಡಿ ಲಿಂಕು ಡಿಸ್ಕ್ರಿಪ್ಷನ್ ಇದೆ ಸೊ ಅದರಿಂದ ನೀವು ನೋಡ್ಬೋದು ಸೊ ಇವಾಗ ನಾವು ಅನ್ನು ನೋಡಿದಾಗ ಏನು ನೋಡಿದ್ವಿ ನಾವು ಆಕ್ಸಿಜನ್ ಕೂಡ ಪ್ರೊಡ್ಯೂಸ್ ಆಗಿದೆ ಸೊ ಈ ಆಕ್ಸಿಜನ್ ಇಸ್ ಅ ಬೈ ಪ್ರಾಡಕ್ಟ್ ಆಫ್ ಫೋಟೋ ಸಿಂಥಸಿಸ್ ಸೊ ಅದಕ್ಕೆ ನಾವು ಹೇಳ್ತೀವಿ ಅನ್ನು ಕಟ್ ಮಾಡಬಾರ್ದು ಅಂತ ಯಾಕಂದರೆ ಪ್ಲಾಂಟ್ಸ್ ನಮಗೆ ಆಕ್ಸಿಜನ್ ಕೊಡುತ್ತೆ ಅಂತ ನಾವು ಯಾವತ್ತೂ ಹೇಳ್ತೀವಲ್ವಾ ಸೊ ಬೇಸಿಕಲಿ ಫೋಟೋಸಿಂಥಸಿಸ್ ಇಂದೇ ಬರುತ್ತೆ ಸೊ ಅದಕ್ಕೆ ನಾವು ಪ್ಲಾಂಟ್ಸ್ ಜಾಸ್ತಿ ಬೆಳೆಸ್ತಾ ಇರಬೇಕು ಇನ್ನೊಂದು ಏನಂದರೆ ಕಾರ್ಬೋಹೈಡ್ರೇಟ್ ನಾವೇನು ಗ್ಲೂಕೋಸ್ ನೋಡಿದೆಯಲ್ಲ ಅದು ಸ್ಟಾರ್ಚಲ್ಲಿ ಕನ್ವರ್ಟ್ ಆಗುತ್ತೆ ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲಿ ಸ್ಟಾರ್ಚ್ ಅಂತ ಹೇಳ್ತಿದ್ದೀನಿ ಯಾಕೆ ಇದನ್ನು ಹೈಲೈಟ್ ಮಾಡ್ತೀನಿ ಅಂತ ಮುಂದೆ ಗೊತ್ತಾಗುತ್ತೆ ಸೊ ಈ ಕಾರ್ಬೋಹೈಡ್ರೇಟ್ಸನ್ನು ಆಗಿ ಕನ್ವರ್ಟ್ ಮಾಡಿಕೊಂಡು ಲೀವ್ಸಲ್ಲಿ ಸ್ಟೋರ್ ಮಾಡ್ತಾರೆ ಆ್ಯಸ್ ಅ ಇಂಟರ್ನಲ್ ಎನರ್ಜಿ ರಿಸರ್ವ್ ಅಂದರೆ ಪ್ಲ್ಯಾಂಟ್ಸ್ ರಿಸರ್ವ್ ಮಾಡ್ಕೊಂಡ್ರೆ ಅದಕ್ಕೆ ಎನರ್ಜಿ ಎಲ್ಲೋ ಸಡನ್ ಆಗಿ ಬೇಕಾಯ್ತು ಅಂದರೆ ಲೀವ್ಸಲ್ಲಿ ಇನ್ ಫಾರ್ಮ್ ಆಫ್ ಸ್ಟಾರ್ಚ್ ಆಗಿ ಸೇವ್ ಮಾಡ್ಕೊತಾರೆ ಸೊ ಪ್ಲ್ಯಾಂಟ್ಸ್ಗೆ ಇಷ್ಟು ಬಿಟ್ಟು ಇನ್ನೂ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಬೇಕಿರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಏನು ಪ್ಲ್ಯಾಂಟ್ಸ್ಗೆ ವಾಟರ್ ಬೇಕು ಇದು ನಮ್ಗೆ ಗೊತ್ತು ರೂಟ್ಸಿಂದ ಬರುತ್ತೆ ಸೊ ಇನ್ನೇನಿದೆಯಲ್ಲ ಫಾಸ್ಫರಸ್ ಐರನ್ ಮೆಗ್ನೀಷಿಯಮ್ ನೈಟ್ರೋಜನ್ ಇದೆಲ್ಲ ಸಾಯಿಲಿಂದ ಸಿಗುತ್ತೆ ಸಾಯಿಲಿಂದ ರೂಟ್ಸ್ ರೂಟ್ಸ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಸೊ ಈ ನೈಟ್ರೋಜನ್ನು ಪ್ಲ್ಯಾಂಟ್ಗೆ ತುಂಬ ಇಂಪಾರ್ಟೆಂಟ್ ಯಾವುದಕ್ಕೆ ಪ್ರೋಟೀನ್ ಸಿಂಥೆಸಿಸ್ಗೆ ತುಂಬ ಇಂಪಾರ್ಟೆಂಟ್ ಸೊ ಇದು ಇನ್ಆರ್ಗ್ಯಾನಿಕ್ ಅಥವಾ ಆರ್ಗ್ಯಾನಿಕ್ ಫಾರ್ಮಲ್ಲಿ ಸಹ ತಗೋಬೋದು ಇನ್ಆರ್ಗ್ಯಾನಿಕಲ್ಲಿ ನೈಟ್ರೇಟ್ ಮತ್ತು ನೈಟ್ರೇಟ್ಸ್ ಇರುತ್ತೆ ಅದೇ ಆರ್ಗ್ಯಾನಿಕ್ ಫಾರ್ಮಲ್ಲಿ ಅಂದರೆ ಬ್ಯಾಕ್ಟೀರಿಯಾ ಅದನ್ನು ನೈಟ್ರೋಜನ್ನ ಕನ್ವರ್ಟ್ ಮಾಡಿ ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಮಾಡಿರುತ್ತೆ ಸೊ ಅದೇ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಸೊ ಇಷ್ಟು ತನಕ ನಾನು ಕ ಫೋಟೋಸಿಂಥಸಿಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಮೇನ್ ಏನು ಹೇಳಿದೆ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸು ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ವಾಟರ್ ನಮಗೆ ಗೊತ್ತು ಎಲ್ಲಿಂದ ರೂಟ್ಸ್ ಥ್ರೂ ಸಾಯ್ಲು ರೂಟಿಂದ ಬರುತ್ತೆ ಅಂತ ಆದರೆ ಕಾರ್ಬನ್ ಡೈಆಕ್ಸೈಡ್ ನಾನು ಹೇಳ್ತಾ ಇದ್ದೆ ಲೀವ್ಸಿಂದ ಬರುತ್ತೆ ಬಟ್ ಲೀವ್ಸ್ ಹೇಗೆ ತಕೊಳ್ಳುತ್ತೆ ಅದು ಒಳಗೆ ಎಕ್ಸಾಕ್ಟ್ಲಿ ಸೊ ಇದು ಬೇಸಿಕಲಿ ಸ್ಟೊಮ್ಯಾಟಲ್ ಪೋರ್ಸಿಂದ ಸೊ ಸ್ಟೊಮ್ಯಾಟಲ್ ಪೋರ್ಸ್ ಅಂತ ಇರುತ್ತೆ ಲೀವ್ಸಲ್ಲಿ ಬೇಸಿಕಲಿ ಲೀವ್ಸಿದು ಕೆಳಗಿನ ಪಾರ್ಟಲ್ಲಿ ಇರುತ್ತೆ ಸೊ ಅದು ಯಾಕೆ ಕೆಳಗೆ ಇರುತ್ತೆ ಅಂತ ಕರೆಕ್ಟಾಗಿ ನೋಡೋಣ ಮತ್ತು ಹೇಗೆ ಇಷ್ಟು ಟೊಮ್ಯಾಟಲ್ ಪೋರ್ಸ್ ಯೂಸ್ ಆಗುತ್ತೆ ಅಂತ ನೋಡೋಣ ಸೊ ಫಸ್ಟು ಈಸ್ ಟೊಮ್ಯಾಟಾ ಅಂದರೆ ಏನು ಸೊ ದೀಸ್ ಆರ್ ಟೈನಿ ಪೋರ್ಸ್ ಪ್ರೆಸೆಂಟ್ ಇನ್ ದ ಎಪಿಡರ್ಮಿಸ್ ಆಫ್ ದ ಲೀವ್ಸ್ ಆರ್ ಸ್ಟೆಮ್ ಸೊ ಇವಾಗ ನಾವು ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಫಸ್ಟ್ ಇದು ಲೀವ್ಸ್ ಇದು ಕ್ರಾಸ್ ಸೆಕ್ಷನ್ ಅಂತ ನೋಡೋಣ ಸೊ ಲೀವ್ಸ್ ಇದು ಕ್ರಾಸ್ ಸೆಕ್ಷನ್ ಅಂದರೆ ಏನು ಇವಾಗ ಒಂದು ಇಲ್ಲೊಂದು ಲೀಫ್ ಇದೆ ಸೊ ಇದನ್ನು ಮಿಡ್ ಡ್ರಿಬ್ ನಾವು ಇವಾಗ ಲೀವ್ಸ್ ನೋಡ್ತೀವಲ್ಲ ಕರೆಕ್ಟ್ ಈ ಥರ ಲೀವ್ಸ್ ಇದ್ದರೆ ಈ ಪಾರ್ಟ್ ಏನಿರುತ್ತಲ್ಲ ಮಧ್ಯಾಹ್ನದ ನಾವು ಮಿಡ್ ರಿಬ್ ಅಂತ ಹೇಳ್ತೀವಿ ಅದೇ ಮಿಡ್ರಿಬಿಂದ ಈ ಥರ ಬರುತ್ತಲ್ವಾ ಸೊ ಇದನ್ನು ವೇನ್ಸ್ ಅಂತ ಹೇಳ್ತೀವಿ ಸೊ ಇದು ಯಾಕೆ ಹೆಲ್ಪ್ ಆಗುತ್ತೆ ಬೇಸಿಕಲಿ ವಾಟರ್ ಥರಕ್ಕೆ ರೂಟ್ಸಿಂದ ಏನು ವಾಟರ್ ಬರುತ್ತಲ್ವ ಸೊ ಇದು ಮಿಡ್ರಿಪ್ ಮತ್ತು ವೇ ವೇಯ್ನ್ಸ್ ಮೂಲಕ ಬರುತ್ತೆ ಸೊ ಇವಾಗ ಈ ಲೀವ್ಸನ್ನು ಈ ಥರ ಕಟ್ ಮಾಡಿದ್ರೆ ಇಲ್ಲಿ ಕಟ್ ಆಗಿದೆ ಮತ್ತು ಈ ಪಾರ್ಟನ್ನು ನಾವು ಇಲ್ಲಿ ಒಬ್ಸರ್ವ್ ಮಾಡೋಣ ಈ ಪಾರ್ಟ ಸೊ ಇದನ್ನು ನಾವು ಕ್ರಾಸ್ ಸೆಕ್ಷನ್ ಅಂತ ಹೇಳ್ತೀವಿ ಸೊ ಈಗ ಇದನ್ನು ಮ್ಯಾಗ್ನಿಫೈಯಿಂಗ್ ಮಾಡಿ ನೋಡಿದ್ರೆ ಅಂದರೆ ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ಈ ಥರ ಸ್ಟ್ರಕ್ಚರ್ ಇದೆ ಸೊ ಫಸ್ಟ್ ಮೇಲೆ ಇಲ್ಲಿ ಒಂದು ಕ್ಯೂಟಿಕಲ್ ಅಂತ ಇದೆ ಸೊ ವ್ಯಾಕ್ಸಿಕ್ಯೂಟಿಕಲ್ ಯಾಕಂದರೆ ಬೇಸಿಕಲಿ ಜಾಸ್ತಿ ವಾಟರ್ ಲಾಸ್ ಆಗಬಾರ್ದಂತ ಅಂದರೆ ಲೀವ್ಸ್ ಮೇಲೆ ಡೈರೆಕ್ಟ್ ಸನ್ಲೈಟ್ ಬೀಳುತ್ತಲ್ವಾ ಸೊ ಲೀವ್ಸಲ್ಲಿ ಇರೋದೆಲ್ಲ ವಾಟರ್ ಡೈರೆಕ್ಟಾಗಿ ಹೊರಗಡೆ ಹೋಗಬಾರ್ದು ಅಂತ ನಾವು ಇವಾಗ ನೋಡ್ಬೋದಲ್ಲ ಶೆಕೆ ಆದಾಗ ನಾವು ಎಲ್ಲ ಹಚ್ಕೊತೀವಿ ಸೊ ಅದೇ ಥರ ಲೀವ್ಸಲ್ಲಿ ನ್ಯಾಚುರಲ್ ಆಗಿರುತ್ತೆ ಸೊ ನೆಕ್ಸ್ಟ್ ಏನಿದೆ ಅಂದರೆ ಅಪ್ಪರ್ ಎಪಿಡರ್ಮಿಸ್ ಅಂತ ಸೊ ಎಪಿಡರ್ಮಿಸ್ ಅಂದರೆ ಒಂದು ಸಿಂಗಲ್ ಲೆವೆಲ್ ಇದು ಸೆಲ್ಸ್ ಅಂತ ಹೇಳ್ತೀವಿ ಸೊ ಇಲ್ಲಿ ಮೇಲಿದೆ ಅದಕ್ಕೆ ಅಪ್ಪರ್ ಎಪಿಡರ್ಮಿಸ್ ಅದೇ ಇಲ್ಲಿ ಕೆಳಗಡೆ ಲೋವರ್ ಎಪಿಡರ್ಮಿಸ್ ಇದೆ ಇಲ್ಲಿ ಮಧ್ಯ ಏನಿದೆ ಇಲ್ಲಿ ಪ್ಲ್ಯಾಂಟ್ ಸೆಲ್ಸ್ ಇದೆ ಆ ಪ್ಲ್ಯಾಂಟ್ ಸೆಲ್ಸ್ ಒಳಗೇನಿದೆ ಏನಿದೆ ಕ್ಲೋರೋಪ್ಲಾಸ್ಟ್ ಕ್ಲೋರೋಪ್ಲಾಸ್ಟ್ ಪುನಃ ಎಕ್ಸ್ಪ್ಲೇನ್ ಮಾಡಬೇಕಂತ ಇಲ್ಲ ಅಲ್ವಾ ಆವಾಗಲೇ ಹೇಳಿದೆ ಏನು ಇಟ್ ಈಸ್ ವ್ಯಾರ್ ಫೋಟೋಸ್ ಇನ್ ಟೇಕ್ಸ್ ಪ್ಲೇಸ್ ಅದ್ರೊಳಗೆ ಏನಿದೆ ಕ್ಲೋರೋಫಿಲ್ ಇದೆ ಅದ್ರ ಅದಕ್ಕೆ ನಮಗೆ ಪ್ಲ್ಯಾಂಟ್ಸ್ ಗ್ರೀನಾಗಿ ಕಾಣಿಸುತ್ತೆ ಸನ್ಲೈಟ್ ಡೈರೆಕ್ಟ್ ಬೀಳತ್ತಲ್ವ ಇದರಲ್ಲಿ ಸೊ ಇದು ಕ್ಲೋರೋಪ್ಲಾಸ್ಟಲ್ಲಿ ಟ್ರ್ಯಾಪ್ ಆಗುತ್ತೆ ನೆಕ್ಸ್ಟ್ ಏನಿದೆ ಈ ಥರ ಇಲ್ಲಿ ಮಧ್ಯೆ ಏರ್ ಸ್ಪೇಸ್ ಕೂಡ ಇರುತ್ತೆ ಅಂದರೆ ಫುಲ್ ಪ್ಯಾಕ್ಡಾಗಿರೋದಿಲ್ಲ ಏರ್ ಸ್ಪೇಸ್ ಇರುತ್ತೆ ಯಾಕೆ ಅಂತ ನೋಡೋಣ ನೆಕ್ಸ್ಟು ಇಲ್ಲಿ ಕೆಳಗಡೆ ಗಾರ್ಡ್ ಸೆಲ್ ಅಂತ ಇದೆ ಇದು ಎರಡು ಕಾಣಿಸಿದೆ ಅಲ್ವಾ ಇದನ್ನು ಗಾರ್ಡ್ ಸೆಲ್ ಅಂತ ಹೇಳ್ತೀವಿ ಮತ್ತು ಇಲ್ಲಿ ಗ್ಯಾಪ್ ಏನಿದೆ ಅಲ್ವಾ ಅದನ್ನು ನಾವು ಸ್ಟೊಮ್ಯಾಟಲ್ ಪೋರ್ಸ್ ಅಂತ ಹೇಳ್ತೀವಿ ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಸೊ ಈ ಥರ ನಾವು ಇದು ಗಾರ್ಡ್ ಸೆಲ್ನ ಬರೀ ಗಾರ್ಡ್ ಸೆಲ್ನ ನೋಡಿದ್ರೆ ಈ ಥರ ಇರುತ್ತೆ ಬೀನ್ ಲೈಕ್ ಸ್ಟ್ರಕ್ಚರ್ ಡೈ ಕಾಟಿಲಿಡನ್ ಅಂತ ಹೇಳ್ತೀವಿ ಎಲ್ಲಾದರೂ ನೆನಪಿದೆ ಈ ವರ್ಡು ಕಾಟಿಲಿಡನ್ ಅಂತ ಹೌದು ಎಲ್ಲಿ ರೀಪ್ರೊಡಕ್ಷನ್ ಕಲಿಬೇಕಾದ್ರೆ ಪ್ಲಾಂಟಲ್ಲಿ ನಾವು ಹೇಳಿದಲ್ಲ ಕಾಟಿಲಿಡನ್ ಅಂತ ಸೊ ಇದು ಥರ ಡೈ ಕಾಟಿಲೀಡರ್ ಅಂದರೆ ಎರಡು ಇದೆ ಈ ಥರ ಸಿಮಿಲರ್ ಸ್ಟ್ರಕ್ಚರ್ ಸೊ ಏನಾಗುತ್ತೆ ಅಂದರೆ ಯಾವಾಗ ಈ ಪೋರ್ ಓಪನ್ ಆಗಬೇಕು ಸೊ ಇದು ಬೇಸಿಕ್ಲಿ ಗಾರ್ಡ್ ಸೆಲ್ಲು ಆ ಪೋರ್ಸು ಓಪನ್ ಇರಬೇಕಾ ಕ್ಲೋಸ್ ಅಂತ ಕಂಟ್ರೋಲ್ ಮಾಡುತ್ತೆ ಸೊ ಏನಾಗುತ್ತೆ ಯಾವಾಗ ಈ ಪೋರ್ಸ್ ಓಪನ್ ಆಗಬೇಕು ಆವಾಗ ಗಾರ್ಡ್ ಸೆಲ್ಲು ಆಗುತ್ತೆ ಸ್ವೆಲ್ ಆದಾಗ ಹೇಗಾಗತ್ತೆ ವಾಟರ್ ಇನ್ಟೇಕ್ ಮಾಡಿಕೊಂಡು ಸ್ವೆಲ್ಲಾಗಿ ಸ್ವೆಲ್ಲಾಗಿ ಏನಾಗುತ್ತೆ ದಬ್ಗ ಈ ಥರ ಓಪನ್ ಆಗುತ್ತೆ ಅದೇ ಯಾವತ್ತು ಸ್ಪೋರ್ಸ್ ಕಡಿಮೆ ಬಂದರೆ ಕ್ಲೋಸ್ ಆಗಬೇಕು ಆವಾಗ ಶ್ರಿಂಕ್ ಆಗುತ್ತೆ ಶ್ರಿಂಕ್ ಅಂದರೆ ಬೈ ಲೂಸಿಂಗ್ ವಾಟರ್ ಸೊ ಏನಾಗುತ್ತೆ ಈ ಥರ ಇರೋದು ವಾಟರ್ ಲೂಸ್ ಆದರೆ ಈ ಥರ ಶ್ರಿಂಕ್ ಆಗೋಗುತ್ತೆ ಸೊ ಈ ಗಾರ್ಡ್ಸಲ್ಲೂ ಬೇಸಿಕಲಿ ಸೆಕ್ಯೂರಿಟಿ ಗಾರ್ಡ್ ಥರ ಸೊ ಇವಾಗ ಹೇಗೆ ಗೇಟ್ ಓಪನ್ ಮಾಡಬೇಕಾ ಕ್ಲೋಸ್ ಮಾಡಬೇಕಂತ ಅವ್ರು ಕಂಟ್ರೋಲ್ ಮಾಡ್ತಾರೆ ಸೊ ಅದೇ ಥರ ಇಲ್ಲಿ ಗಾರ್ಡ್ಸ್ ಇಲ್ಲ ಅಷ್ಟೊ ಪೋರ್ಸ್ ಏನಿದೆ ಅಲ್ವಾ ಇದು ಸೊ ಅದು ಓಪನ್ ಇರಬೇಕಾ ಕ್ಲೋಸ್ ಇರಬೇಕಾ ಅಂತ ಅವ್ರು ಡಿಸೈಡ್ ಮಾಡ್ತಾರೆ ಹೇಗೆ ಸ್ವೆಲ್ ಅಥವಾ ಶ್ರಿಂಕ್ ಮೆಕ್ಯಾನಿಸಮಲ್ಲಿ ಸೊ ಇವಾಗ ಇದನ್ನು ನಾವು ನೋಡಿದ್ವಿ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಫ್ ಟೊಮ್ಯಾಟಲ್ ಪೋರ್ಸ್ ಸೊ ಏನು ಓಪನ್ ಆಗಬೇಕಾದ್ರೆ ಸ್ವೆಲ್ ಆಗುತ್ತೆ ಕ್ಲೋಸ್ ಆಗಬೇಕಾದ್ರೆ ಈ ಥರ ಶ್ರಿಂಕ್ ಆಗುತ್ತೆ ಸೊ ಇದು ಗಾರ್ಡ್ ಸೆಲ್ ಇದ್ದ ಫಂಕ್ಷನ್ ಇವಾಗ ಸ್ಟೊಮ್ಯಾಟದ ಫಂಕ್ಷನ್ ಅಂದರೆ ಈ ಸ್ಟೊ ಫುಲ್ ಸ್ಟೊಮ್ಯಾಟಲ್ ಪೋರ್ ಇದ್ದ ಫಂಕ್ಷನ್ ಏನು ಸೊ ಒನ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಆಕ್ಸಿಜನ್ ಸೊ ಇವಾಗ ಕಾರ್ಬನ್ ಡೈಆಕ್ಸೈಡ್ ನಿಮ್ಗೆ ಗೊತ್ತು ಏಕೆ ಫೋಟೋಸಿಂಥಸಿಸ್ ಆಗಬೇಕಾದ್ರೆ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಅದು ಆಕ್ಸಿಜನ್ಗಳಿಂದ ಬಂತು ಸೊ ನಮಗೆ ಗೊತ್ತಲ್ವಾ ಆಕ್ಸಿಜನ್ ಇಸ್ ದ ಬೈ ಪ್ರಾಡಕ್ಟ್ ಆಫ್ ಫೋಟೋಸಿಂಥಸಿಸ್ ಸೊ ಇವಾಗ ಇಲ್ಲಿ ಫೋಟೋಸಿಂಥಸಿಸ್ ಆದರೆ ಇಲ್ಲಿ ಆಕ್ಸಿಜನ್ ಪ್ರೊಡ್ಯೂಸ್ ಆಗಿರುತ್ತೆ ಸೊ ಈ ಆಕ್ಸಿಜನ್ ಹೊರಗಡೆ ಹೋಗಬೇಕಲ್ವಾ ಸೊ ಅದು ಅದಕ್ಕೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ಲೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಇನ್ನೊಂದು ಏನಂದರೆ ಫೋಟೋಸಿಂಥಸಿಸ್ ಡೇ ಲೈಟಲ್ಲಿ ಆಗುತ್ತೆ ಡೇ ಟೈಮಲ್ಲಿ ಯಾಕೆ ಡೇ ಟೈಮಲ್ಲಿ ಯಾ ಯಾಕೆ ಫೋಟೋಸಿಂಥಸಿಸ್ ಆಗಬೇಕಾದ್ರೆ ಸನ್ಲೈಟ್ ಬೇಕು ಅದೇ ಬಿಟ್ಟರೆ ಫೋಟೋಸಿಂಥಸಿಸ್ ಬಿಟ್ಟರೆ ಪ್ಲ್ಯಾಂಟ್ಸ್ ಕೂಡ ರೆಸ್ಪಿರೇಷನ್ ಮಾಡುತ್ತೆ ಸೊ ರೆಸ್ಪಿರೇಷನ್ಗೆ ನಮಗೂ ಬೇಸಿಕ್ ಗೊತ್ತು ನಾವು ಏನು ಮಾ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬಿಡ್ತೀವಿ ಆಕ್ಸಿಜನ್ ವ ಮಾಡ್ತೀವಿ ಸೊ ಇಲ್ಲಿ ಕೂಡ ಆಕ್ಸಿಜನ್ ಪುನಃ ರೆಸ್ಪಿರೇಷನ್ಗೆ ತೊಗೋಬೇಕು ಸೊ ಅಲ್ಲಿ ಕೂಡ ಯೂ ಅದೇ ಪ್ಲ್ಯಾಂಟ್ಸ್ ಕಾರ್ಬನ್ ರೆಸ್ಪಿರೇಷನ್ ಟೈಮಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡುತ್ತೆ ಸೊ ಬೇಸಿಕಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಎಕ್ಸ್ಚೇಂಜ್ ಮಾಡೋಕ್ಕೆ ಇದು ಯೂಸ್ ಆಗುತ್ತೆ ನೆಕ್ಸ್ಟು ಟ್ರಾನ್ಸ್ಪಿರೇಷನ್ ಅಂತ ಸೊ ಟ್ರಾನ್ಸ್ಪಿರೇಷನ್ ಅಂದರೆ ಏನು ಟ್ರಾನ್ಸ್ಪಿರೇಷನ್ ಇಸ್ ಬೇಸಿಕಲಿ ಲಾಸ್ ಆಫ್ ವಾಟರ್ ಅಂತ ಹೇಳ್ಬೋದು ಆಗಿ ಅರ್ಥ ಮಾಡೋದಂದರೆ ಇವಾಗ ನಮಗೆ ಜೋರು ಬಿಸಿಲು ಬಂತು ಆವಾಗ ನಮ್ಗೆ ನಾವು ಬೇವ್ತೀವಲ್ವಾ ಆಮೇಲೆ ಫ್ಯಾನ್ ಹಾಕಿದರೆ ಏನಾಗುತ್ತೆ ಫುಲ್ ಅಂತ ಫೀಲ್ ಆಗುತ್ತೆ ಯಾಕೆ ಸೊ ಈ ಬಾಡಿ ಒಳಗೆ ಏನು ಹೀಟ್ ಅಲ್ಲ ಅದು ಹೊರಗಡೆ ಬರುತ್ತೆ ಮತ್ತು ಫ್ಯಾನ್ ಅದು ಫ್ಯಾನ್ ಹಾಕಿದಾಗ ಈ ಆಪರೇಟ್ ಆಗುತ್ತೆ ಅದೇ ಥರ ಪ್ಲ್ಯಾಂಟ್ಸಲ್ಲಿ ಕೂಡ ಏನೂ ಎನ್ ಪ್ರೊಸೆಸ್ ಆದರೆ ಹೀಟ್ ಎನರ್ಜಿ ರಿಲೀಸ್ ಆಗುತ್ತೆ ಸೊ ಏನಾಗುತ್ತೆ ಇಲ್ಲಿ ಇವಾಗ ವಾಟರ್ ಪ್ರೊಡ್ಯೂಸ್ ಕೂಡ ಆಗುತ್ತೆ ಸೊ ಫೋಟೋಸಿಂಥಸಿಸಲ್ಲಿ ಇಲ್ಲಿ ವಾಟರ್ ಕೂಡ ಪ್ರೊಡ್ಯೂಸ್ ಆಗುತ್ತೆ ಸೊ ಈ ವಾಟರ್ ಕೂಡ ಹೊರಗಡೆ ಹೋಗಬೇಕು ಎಕ್ಸೆಸಿವ್ ವಾಟರ್ ಇದ್ದರೆ ಹೊರಗಡೆ ಹೋಗಬೇಕು ಸೊ ಇದಕ್ಕೆ ನಾವು ಟ್ರಾನ್ಸ್ಪಿರೇಷನ್ ಅಂತ ಹೇಳ್ತೀವಿ ಸೊ ಇವಾಗ ಒಂದು ಕ್ವಶನ್ ಬರುತ್ತೆ ಇಸ್ ಟೊಮ್ಯಾಟಲ್ ಪೋರ್ಸು ಎಲ್ಲಿರುತ್ತೆ ಲೀವ್ಸಲ್ಲಿರುತ್ತೆ ಲೀವ್ಸಲ್ಲಿ ಕೂಡ ಎಲ್ಲಿರುತ್ತೆ ಲೋವರ್ ಎಪಿಡರ್ಮಿಸಲ್ಲಿ ಅಂದರೆ ಕೆಳಗಿನ ಪಾರ್ಟಲ್ಲಿ ಇರುತ್ತೆ ನೀವು ಕೇಳಬೇಕು ಯಾಕೆ ಕೆಳಗೆ ಇರುತ್ತೆ ಮೇಲಿರೋಕ್ಕೆ ಯಾಕೆ ಇರೋದಿಲ್ಲ ಮೇಲೆ ಇರುತ್ತೆ ಇಲ್ಲೂ ಕೂಡ ಇರ್ಬೋದಲ್ಲ ಅಂತ ಸೊ ಮೇನ್ ರೀಸನ್ ಅದೇ ಟ್ರಾನ್ಸ್ಪಿರೇಷನ್ ಮೇಲಿದ್ದರೆ ಸನ್ಲೈಟ್ ಡೈರೆಕ್ಟಾಗಿ ಬೀಳುತ್ತಲ್ವಾ ಎಲ್ಲ ವಾಟರ್ ಎಕ್ಸ್ ಅಂದ್ರೆ ಆಪರೇಟ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಲೀವ್ಸ್ ಡ್ರೈ ಆಗಿಬಿಡುತ್ತೆ ವಾಟರ್ ಉಳಿಯೋದಿಲ್ಲ ಅದಕ್ಕೆ ಲೀವ್ಸ್ ಕೆಳಗಿನ ಪಾರ್ಟಲ್ಸ್ ಟೊಮ್ಯಾಟೋಸ್ ಜಾಸ್ತಿ ಇರುತ್ತೆ